ಮಂಡ್ಯ ಡಿ ಬಾಸ್ ಅಭಿಮಾನಿಗಳಿಗೆ ನನ್ನ ಹೆಮ್ಮೆಯ ಕ್ಷೇತ್ರವಾದ ಮಂಡ್ಯದ ಸಮಸ್ತ ಸ್ವಾಭಿಮಾನಿ ಜನತೆಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಕಾಟೇರ ನೋಡೋಕ್ಕೆ ನೀವೆಷ್ಟು ಕಾತರದಿಂದ ಎಷ್ಟು ಎಕ್ಸೈಟೆಡ್ ಆಗಿ ನೀವು ಕಾಯ್ತಾ ಇದ್ದೀರೋ ಅದಕ್ಕಿಂತ ಹೆಚ್ಚಿನ ಒಂದು ಕಾತರದಿಂದ ನಾನು ಕಾಯ್ತಾ ಇದ್ದೀನಿ. 29ನೇ ತಾರೀಕಿಗೆ ನಾನು ನಿಮ್ಮಲ್ಲಿ ಒಂದೆರಡು ಮಾತನ್ನ ಮಾತಾಡೋಕ್ಕೆ ಮೊದಲೇ ಹಾಡನ್ನು ನೋಡೋಣ. ಹಾಡನ್ನು ನೋಡಿಬಿಟ್ಟು ಆಮೇಲೆ ನಾನು ಮಾತಾಡ್ತೀನಿ. ಇವತ್ತು ರೈತರ ದಿನಾಚರಣೆ, ಆ ಒಂದು ಸುದಿನದಂದು ರೈತ ನಾಡು ಅಂತಾನೆ ಆಗಿರುವ ನಮ್ಮ ಮಂಡ್ಯದಲ್ಲಿ ಈ ರೈತರ ಹಾಡನ್ನು ಬಿಡುಗಡೆ ಮಾಡುವಂಥ ಒಂದು ಸೌಭಾಗ್ಯ ನನ್ನದಾಗಿದೆ. ಇವೆಲ್ಲರ ಜೊತೆಯಲ್ಲಿ ಕೂತ್ಕೊಂಡು ನಾನು ಈ ಹಾಡನ್ನು ಕೇಳ್ತಾ ಇದ್ರೆ ಎಲ್ಲೆಲ್ಲೋ ಹೋದಂಗೆ ಅನ್ನಿಸ್ತಾ ಇದೆ. ಯಾಕೆಂದರೆ ಅಷ್ಟು ಚೆನ್ನಾಗಿದೆ ಆ ಹಾಡಿನ ಲಿರಿಕ್ಸ್ ಆಗಲಿ, ಆ ಹಾಡಿನ ಟ್ಯೂನೇ ಆಗಲಿ, ಆ ಬೀಟ್ ಆಗಲಿ ಅಷ್ಟು ಕ್ಯಾಚಿ ಆಗಿದೆ, ಎಲ್ಲರಿಗೂ ಖುಷಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮೊದಲನೇದಾಗಿ ಒಂದು ಎರಡು ಮಾತುಗಳು ಡಿ ಬಾಸ್ ಸೆಲೆಬ್ರಿಟಿಗಳ ಅನುಮತಿ ಕೊಟ್ಟರೆ ಮಾತಾಡ್ತೀನಿ. ಮಾತಾಡ್ಬೋದಾ? 2 ಮಿನಿಟ್ಸ್ ಟೈಮ್ ಕೊಟ್ಟರೆ ಮಾತಾಡ್ತೀನಿ. ಏಕೆಂದರೆ ನಮ್ಮ ಮಂಡ್ಯದಲ್ಲಿ ಕಾಟೇರ ಪ್ರೀ ರಿಲೀಸ್ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂದರೆ ನಮಗೆಷ್ಟು ಖುಷಿನೋ ಅಷ್ಟೇ ಹೆಮ್ಮೆನೂ ಕೊಡ್ತಾ ಇದೆ. ಯಾಕೆಂದರೆ ಡಿ ಬಾಸ್ ಅಭಿಮಾನಿಗಳು ಕರ್ನಾಟಕದಲ್ಲಿ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಇದ್ದಾರೆ, ಆದರೆ ಮಂಡ್ಯದಲ್ಲಿ ಇರೋ ಅಷ್ಟು ಅಭಿಮಾನ ಅವ್ರಿಗೆ ಎಲ್ಲ ಇಲ್ಲ ಅಂತ ನಾನು ಅನಿಸ್ತು. ಮಂಡ್ಯ ಜನ ನೀವು ಪ್ರೀತಿ ಕೊಟ್ಟರೆ ಅದು ಯಾವ ರೀತಿ ಇರುತ್ತೆ ಅಂತ ನಾವು ಮೊದಲಿಂದ ನೋಡ್ಕೊಂಡು ಬಂದಿದ್ದೀವಿ. ನಿಮ್ಮ ರೆಬಲ್ ಸ್ಟಾರ್ ಅಂಬರೀಷ್ ಅವರನ್ನು ನೀವು ಯಾವ ರೀತಿ ಪ್ರೀತಿ ಮಾಡಿದ್ರು ಅದೇ ಪ್ರೀತಿನ ಇವತ್ತಿನವರೆಗೂ ನೀವು ಉಳಿಸ್ಕೊಂಡಿದ್ದೀರ. ಅಂಬರೀಷ್ ಅವರನ್ನು ಈ ಮಂಡ್ಯ ಜನರು, ಮಂಡ್ಯದ ಮಣ್ಣು ಎಂದೆಂದಿಗೂ ಮರೆಯೋಕೆ ಸಾಧ್ಯನೇ ಇಲ್ಲ ಅಂತ ನೀವು ಪದೇ ಪದೇ ನೀವು ಸಾಬೀತು ಮಾಡಿದ್ದೀರ. ಮಂಡ್ಯದಲ್ಲಿ ಏನೇ ನಡೆದರೂ ಅದು ಇತಿಹಾಸನೇ. ಇವತ್ತು ನೋಡಿ ಈ ಇವೆಂಟು ಎಷ್ಟು ಚೆನ್ನಾಗಿ ನಿಮ್ಮ ಪ್ರೀತಿಯಿಂದ ಎಷ್ಟು ಖುಷಿಯಿಂದ ನೀವು ಇಲ್ಲಿ ಆಚರಣೆ ಮಾಡ್ತಾ ಇದ್ದೀರಾ ಅಂದರೆ ಇದು ಇತಿಹಾಸನೇ. ಕಾಟೇರ ರಿಲೀಸ್ ಆದಮೇಲೆ ಅದು ಯಶಸ್ವಿಯಾಗಿ 100 ದಿನ ಓಡಲಿ, 1 ವರ್ಷ ಓಡಲಿ, ಆದರೆ ಜನ ಈ ಮಂಡ್ಯ ಈವೆಂಟ್ನ ಮರೆಯೋಕ್ಕೂ ಸಾಧ್ಯ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ ಸಕ್ಸಸ್ಗೆ ಇಲ್ಲಿಂದ ಒಂದು ಫೌಂಡೇಶನ್ ಆಗಲಿ ಅಂತ ನಾನು ಹಾರೈಸ್ತೀನಿ. ಮಂಡ್ಯದು ಯಾವತ್ತು ಇತಿಹಾಸನೇ. ಮಂಡ್ಯ ಈ ಸಂದರ್ಭದಲ್ಲಿ 4.5 ವರ್ಷಗಳ ಹಿಂದಿನ ಒಂದು ಇತಿಹಾಸ ನೀವು ಸೃಷ್ಟಿಸಿದ್ದನ್ನ ನಾನು ನೆನಪು ಮಾಡಿಕೊಳ್ಳೇಬೇಕು. ಅದೇನು ಅಂತ ನಿಮ್ಮೆಲ್ರಿಗೂ ಗೊತ್ತಿದೆ. ನನಗೆ ಯಾರೂ ಇಲ್ಲ, ನನ್ನಲ್ಲಿರೋ ಶಕ್ತಿ ನಾನು ಕಲ್ಕೊಂಡೆ ಅಂತ ಅಂದ್ಕೊಂಡಿದ್ದಾಗ ನನಗೆ ಶಕ್ತಿಯಾಗಿ ನಿಂತಿದ್ದು ಮಂಡ್ಯದ ಜನ. ಅದರ ಜೊತೆಗೆ ನನ್ನ ಬೆನ್ನೆಲುಬಾಗಿ ನನ್ನ ಜೊತೆಯಲ್ಲಿ ಒಂದಷ್ಟು ಶಕ್ತಿ ತುಂಬಿದ್ರು ನನ್ನ ಆಪ್ತರು. ಅದರಲ್ಲಿ ಮುಖ್ಯವಾದ ದೊಡ್ಡ ಶಕ್ತಿ ಯಾರು? ನಿಮ್ಮ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್. ಅವರು ನೋಡಿ, ನೀವು ಅವ್ರ ಮೇಲೆ ಎಷ್ಟು ಅಭಿಮಾನ ಇಟ್ಕೊಂಡಿದ್ದೀರೋ ಅಷ್ಟೇ ಅಭಿಮಾನ ಗೌರವ ಅಭಿಮಾನಿಗಳ ಮೇಲಿಟ್ಟು ನಿಮ್ಮನ್ನ ಅವರು ಸೆಲೆಬ್ರಿಟೀಸ್ ಅಂತ ಕರೆಯೋದು. ಇವತ್ತಿನ ದಿನ ನಾನು ದರ್ಶನನನ್ನ ಮದರ್ ಇಂಡಿಯಾ ಅಂತಾನೆ ಕರೆಯೋದು. ನಾನು ಮಂಡ್ಯಕ್ಕೆ ಸೊಸೆ ಸಂಸದೆ, ಆದರೆ ಇಲ್ಲಿ ನಾನು ನಿಂತಿರೋದು ನಿಮ್ಮ ಹಾಗೆ ಒಂದು ಸೆಲೆಬ್ರಿಟಿಯಾಗಿ ನಿಂತಿದ್ದೀನಿ ನಾನು. ಬಿಕಾಸ್ ನಾನು ದರ್ಶನ್ ಫ್ಯಾನೆ. ದರ್ಶನ್ ಮೂವೀಸ್ ನೋಡಿ ಅಷ್ಟೇ ಖುಷಿ ಆಗುತ್ತೆ. ದರ್ಶನ್ ಹಾಡುಗಳು, ದರ್ಶನ್ ಡ್ಯಾನ್ಸು, ದರ್ಶನ್ ಡೈಲಾಗ್, ದರ್ಶನ್ ಆಕ್ಷನ್,
ದರ್ಶನ್ ಆಕ್ಟಿಂಗ್ ದರ್ಶನ್ ಮೂವಿಗಳು ನೋಡೋಕೆ ನನಗೂ ಅಷ್ಟೇ ಖುಷಿಯಾಗುತ್ತೆ. ದರ್ಶನ್ ನನಗೆ 4.5 ವರ್ಷಗಳ ಹಿಂದೆ ನನ್ನ ಕೈ ಹಿಡಿದು ಎಂದೆಂದು ಏನೇನು ಬೇಕೋ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಒಂದು ಮಾತು ಕೊಟ್ಟಿದ್ರು. ಆ ಮಾತಿನಂತೆ ನಡ್ಕೊಂಡ್ರು. ದರ್ಶನ್, ಇವತ್ತಿನ ದಿನ ನಾನು ನಿಮ್ಗೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ನೀವಾವತ್ತು ನನ್ನ ಮೇಲೆ ನಂಬಿಕೆ ಇಟ್ಟು ಯಾವ ರೀತಿ ನನಗೆ ಶಕ್ತಿ ತುಂಬಿದ್ರು ಅದೇ ಹಾದಿಯಲ್ಲಿ ನಾನು ನಡ್ಕೊಂಡು ಬರ್ತಾ ಇದ್ದೀನಿ. ನಮ್ಮ ನಾಡು, ನಮ್ಮ ಮಂಡ್ಯ ಜಿಲ್ಲೆ, ನಮ್ಮ ರೈತರು ಅವರ ಹಿತವನ್ನ ಕಾಪಾಡುವ ಒಂದು ದೃಷ್ಟಿಯಿಂದಾನೇ ನನ್ನ ಪ್ರತಿಯೊಂದು ಮಾತು, ಪ್ರತಿಯೊಂದು ಹೆಜ್ಜೆ, ಪ್ರತಿಯೊಂದು ಹೋರಾಟ ಇವತ್ತಿನವರೆಗೂ ನಡೀತಾ ಇದೆ. ಇದು ದರ್ಶನ್ಗೆ ನಾನು ಯಾವತ್ತೂ ಥ್ಯಾಂಕ್ಸ್ ಹೇಳಿದ್ರೆ ಅವ್ರು ಒಪ್ಪಲ್ಲ, ಬೈತಾರೆ ನನಗೆ. ನನ್ನ ತಾಯಿ ನನಗೆ ಥ್ಯಾಂಕ್ಸ್ ಹೇಳಬಾರ್ದು ಅಂತ. ಆದರೆ ನಾನು ದರ್ಶನ್ಗೆ ಧನ್ಯವಾದ ಹೇಳೋ ರೀತಿ ಮಂಡ್ಯಕ್ಕೆ ನಾನು ಮಾಡೋ ಒಂದು ಕೆಲಸ, ಒಂದು ಸೇವೆ ಮೂಲಕನೇ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಯಾಕೆಂದರೆ ಮಂಡ್ಯ ಬಗ್ಗೆನೂ ಅಷ್ಟೇ ಕಾಳಜಿ ಇಟ್ಕೊಂಡು ದರ್ಶನ್ ಯಾವಾಗಲೂ ಗಮನದಲ್ಲಿ ಇಟ್ಕೊಂಡು ಕೇಳ್ತಾರೆ ಏನೇನು ನಡೀತಾ ಇದೆ ಅಂತ.